ಲೈಟ್ ಮೋಷನಲ್ಲೇ ಇರೋ ಒಂದು ಪ್ರಿಸೆಟ್ನ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ, ಇದನ್ನ ನೀವು ನಿಮ್ಮ ಮೊಬೈಲಲ್ಲಿ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಅದಾದಮೇಲೆ ನೋಡ್ ಎಡಿಟರಲ್ಲಿ ಎಕ್ಸ್ಪೋರ್ಟ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಇನ್ನು ಎಲ್ಲರಿಗೂ ವೀಡಿಯೋ ವರ್ಕ್ ಆಗುತ್ತೆ ಅನ್ನೋರು ಏನು ಮಾಡಿ ಅಂದರೆ ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಪುಷ್ಪ ಮೂವಿಯಲ್ಲಿ ಬಂದಿರುವಂಥ ಸಾಂಗ್ನ ಯೂಸ್ ಮಾಡಿ ವೀಡಿಯೋನ ಮಾಡಿದ್ದೀವಿ. ಓಕೆ, ಈ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ. ಓಕೆ, ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಜನಕ್ಕೆ ಅಂದರೆ ನಾನು ಕೊಟ್ಟಿರೋ ವೀಡಿಯೋ ವರ್ಕ್ ಆಗೋಲ್ಲ, ನಾನು ನೋಡ್ ವೀಡಿಯೋ ಎಡಿಟ್ರಲ್ಲಿ ನಾನು ಆ ವೀಡಿಯೋನ ಫಸ್ಟ್ 10 seconds ವೀಡಿಯೋ ಏನಿದೆ ಅಲ್ಲ ಪ್ರಿವ್ಯೂಅಲ್ಲಿ, ಅದನ್ನು ನೋಡ್ ವೀಡಿಯೋ ಎಡಿಟ್ರಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಆ ಕಾರಣದಿಂದ ಕೆಲವೊಂದು ಜನಕ್ಕೆ ಅದು ನಿಮ್ಮ ಲೈಟ್ ಮೋಷನಲ್ಲಿ ಆ್ಯಡ್ ಆಗೋದೇ ಇಲ್ಲ. ಅವರಿಗೆ ನಾನು ಏನು ಮಾಡಿರ್ತೀನಿ ಅಂದರೆ ವೆಬ್ಸೈಟಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿರ್ತೀನಿ, ಅಂದರೆ ಅಲ್ಲಿ ನೀವು ಒಂದು ಫುಲ್ ಪ್ರೊಜೆಕ್ಟ್ನ ಡೌನ್ಲೋಡ್ ಮಾಡ್ಬೋದು. ಆ ಪ್ರೊಜೆಕ್ಟ್ ಯಾವ ರೀತಿ ಇರೋದಂತ ನಾನು ನಿಮಗೆ ಫಸ್ಟ್ಗೆ ತೋರಿಸ್ಬಿಡ್ತೀನಿ. ಇವಾಗ ನಾನು ಓಪನ್ ಮಾಡ್ತೀನಿ ನೋಡಿ, ಈ ರೀತಿ ಪ್ರೊಜೆಕ್ಟ್ ಇರುತ್ತೆ. ಅಂದರೆ ನಾನು ಅದನ್ನ ಲೈಟ್ ಮೋಷನಲ್ಲಿ ಫಸ್ಟ್ಗೆ ರೆಡಿ ಮಾಡ್ಕೊಂಡು ಆಮೇಲೆ ನೋಡ್ ವಿಡಿಯೇಟ್ರಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡಿರ್ತೀನಲ್ಲ. ಓಕೆ, ಇವಾಗ ನಾನು ಫಸ್ಟ್ಗೆ ಇದೇ ರೀತಿ ನೋಡ್ ವಿಡಿಯೇಟ್ರ್ ಅಲ್ಲ ಲೈಟ್ ಮೋಷನಲ್ಲೇ ಇರೋ ಒಂದು ಪ್ರಿಸೆಟನ್ನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಇದನ್ನ ನೀವು ನಿಮ್ಮ ಮೊಬೈಲಲ್ಲೇ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಅದಾದಮೇಲೆ ನೋಡ್ ವಿಡಿಯೇಟ್ರಲ್ಲಿ ಎಕ್ಸ್ಪೋರ್ಟ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಇನ್ನು ಎಲ್ಲರಿಗೂ ವೀಡಿಯೋ ವರ್ಕ್ ಆಗುತ್ತೆ ಅನ್ನೋರು ಏನು ಮಾಡಿ, ನೀವು ನಮ್ಮ ವೆಬ್ಸೈಟ್ನ ಓಪನ್ ಮಾಡ್ಕೋದಿ, ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗ್ಬಿಟ್ಟು ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿ ಫಸ್ಟ್ಗೆ ಇರ್ತೀವಿ ವೆಬ್ಸೈಟ್ ಬರ್ತೀವಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ವೇಟ್ ಮಾಡಿ, ಈ ರೀತಿ ನಿಮಗೆ ಈ ವೀಡಿಯೋ ಇಮೇಜ್ ಕಾಣುತ್ತೆ. ಇಲ್ಲಿ ಇವಾಗ ಬೇರೆ ಇಮೇಜ್ ಇದೆ, ಈ ರೀತಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಎಕ್ಸಾಂಪಲ್ಗಾಗಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಕೆಳಗಡೆ ಹೋದ ತಕ್ಷಣ ನಿಮಗೆ ಫಸ್ಟ್ಗೆ ಪ್ರಿಸೆಟ್ ಸಿಗೋಲ್ಲ. ನಾನು ಹೊಸ ಅಪ್ಡೇಟ್ ಇದೆ ಹೇಳ್ತೀನಿ ನೋಡಿ, ಇಲ್ಲಿ ವೇಟ್ ಹಿಯರ್ ಫಾರ್ ಲಿಂಕ್ ಅಂತ ಹೇಳ್ತಾ ಇದೆ. ಮೇಲೆ ಯು ಕ್ಯಾನ್ ಡೌನ್ಲೋಡ್ ಇನ್ ಫೈಲ್ ಇನ್ 5 seconds, ಅಂದರೆ ಒಂದು 15 seconds ಟೈಮರ್ ಇರುತ್ತೆ. ಸ್ವಲ್ಪ ವೇಟ್ ಮಾಡಿ ಅದಾದಮೇಲೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಬಂದ್ಬಿಡುತ್ತೆ. ಯಾಕೆ ನೋಡ್ತಿರ್ಬೋದು ಬುಕ್ ಮಾರ್ಕ್ ಪ್ರಿಸೆಟ್ ಅಂತ ಆಪ್ಷನ್ ಬರುತ್ತೆ. ಇದೇ ರೀತಿ ಸೇಮ್ ನಿಮಗೂ ಕೂಡ ಒಂದು 15 seconds ವೇಟ್ ಮಾಡಿ ಆಪ್ಷನ್ ಬರುತ್ತೆ. ಅದಾದಮೇಲೆ ಕೆಳಗಡೆ ಶೇಕ್ ಎಫೆಕ್ಟ್ ಇರುತ್ತೆ, ಇಮೇಜ್ ಆ್ಯಂಡ್ ಡೌನ್ಲೋಡ್ ವೀಡಿಯೋ ಕ್ಲಿಪ್. ವೀಡಿಯೋ ಕ್ಲಿಪ್ ಕೂಡ ಫಸ್ಟ್ 10 seconds ವೀಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇವಾಗ ಲೈಟ್ ಮೋಷನಲ್ಲಿ ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಲೈಟ್ ಮೋಷನ್ ಓಪನ್ ಮಾಡ್ಕೊಂಡಾದ ತಕ್ಷಣ ಅಲ್ಲಿ ಬುಕ್ ಮಾರ್ಕ್ ಬೈ ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಮತ್ತು ಶೇಕೆಪೇಟ್ ಬೈ ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಎರಡು ಆಪ್ಷನ್ ಇರುತ್ತೆ. ಇದರಲ್ಲಿ ನೀವು ಏನು ಮಾಡಿ ಅಂದರೆ ಬುಕ್ ಮಾರ್ಕ್ ಬೈ ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇರುತ್ತೆ ನೋಡಿ, ಇದನ್ನ ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಾನು ಬುಕ್ ಮಾರ್ಕ್ನ ಆ್ಯಡ್ ಮಾಡಿ ಮೊದಲೇ ಕೊಟ್ಟಿರ್ತೀನಿ. ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಕೆಲವೊಂದು ಚೇಂಜಸ್ ಇದೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ಗೆ ಬಂದುಬಿಟ್ಟು ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಆ್ಯಂಡ್ ವೀಡಿಯೋ ಆಪ್ಷನ್ ಹೋಗ್ಬಿಟ್ಟು ನಾನು ನಿಮಗೆ ಒಂದು ವೀಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ. 10 seconds ವೀಡಿಯೋ ಕ್ಲಿಪ್ ಇರುತ್ತೆ, ಈ ರೀತಿ ಆ್ಯಡ್ ಮಾಡ್ಕೋದಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ನೋಡ್ಬೋದು ಇದು ಯಾರಿಗೆ ವರ್ಕ್ ಆಗೋಲ್ಲ ಈ ವಿಡಿಯೋ ಕ್ಲಿಪ್ಪು, ಅವರಿಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಏನು ಮಾಡಬೇಕಂತ. ಆ ರೀತಿ ಮಾಡಿ ಓಕೆ, ಅವಾಗ ನೀವು ಏನು ಮಾಡಿ ಅಂದರೆ ಈ ರೀತಿ 10 secondsವರೆಗೂ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಎಕ್ಸ್ಟ್ರಾ ಆದರೆ ಇದನ್ನ ಈ ರೀತಿ ಕಟ್ ಮಾಡ್ಕೋದಿ. ಓಕೆ, ಕಟ್ ಮಾಡ್ಕೊಂಡಾದ್ಮೇಲೆ ಅವಾಗ ನೀವು ಸ್ಟಾರ್ಟಿಂಗಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಇವಾಗ 10 secondsವರೆಗೂ ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಮುಂದೆ ಬಂದುಬಿಟ್ಟು ಮೀಡಿಯಾ ಆಪ್ಷನಲ್ಲಿ ಹೋಗಿ ಅದಾದಮೇಲೆ ಇವಾಗ ನಾನು ಈ ರೀತಿ ಇಮೇಜ್ನ ಕೊಟ್ಟಿರ್ತೀನಿ, ನೀವು ಇಲ್ಲಿ ಈ ರೀತಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋದಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ನಿಮಗೆ 3 dots ಇರುತ್ತೆ, 3 dots ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಕಂಪೋಸಿಷನ್ ಇರ ಅನ್ನೊಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಾದ್ಮೇಲೆ ಇಮೇಜ್ನ ಸೆಂಟ್ರಲ್ಲಿ ಈ ರೀತಿ ಕರೆಕ್ಟಾಗಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನ್ ಮೂಲಕ ಇಲ್ಲಿ ಕೆಳಗಡೆ ನೋಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇಲ್ಲಿಂದ ಹೋಗ್ಬಿಟ್ಟು ಇದನ್ನ ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡ್ಕೋದಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇವಾಗ ರೈಟ್ ಸೈಡ್ ಇಮೇಜ್ನ ಈ ರೀತಿ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೋದಿ. ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಆ್ಯಂಡ್ ವೀಡಿಯೋ ಆಪ್ಷನ್ ಹೋಗ್ಬಿಟ್ಟು ಈ ರೀತಿ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೋದಿ. ಮತ್ತೆ ಮೇಲೆ 3 dots ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪೋಸಿಷನ್ ಇರೋ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಕೆಳಗಡೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ ಸ್ವೈಪ್ ಹಿಯರ್ ಟು ಮೂವ್ ಲೇಯರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅಂದರೆ ಇಲ್ಲಿ ಈ ಏರಿಯಲ್ಲಿ ನೀವು ಈ ರೀತಿ ಬೇರೆನ ಆಡಿಸ್ಬಿಟ್ಟು ನಿಮಗೆ ಯಾವ ಕಡೆ ಬೇಕೋ ಆ ಸೈಡಿಗೆ ಅದನ್ನ ಮೂವ್ ಮಾಡ್ಕೋಬೋದು. ಓಕೆ, ಮೂವ್ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ರೈಟ್ ಸೈಡ್ ಮತ್ತೆ ಇಮೇಜ್ ಎಕ್ಸ್ಟ್ರಾ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೋದಿ. ಈ ರೀತಿ ಇವಾಗ ನಾನು 2 images ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಇನ್ನೂ ತುಂಬ ಇಮೇಜ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಎಕ್ಸಾಂಪಲ್ಗಾಗಿ ತೋರಿಸ್ತಾ ಇದ್ದೀನಿ, ಎಲ್ಲ ಇಮೇಜ್ನ ಇವಾಗ ಆ್ಯಡ್ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ಬೇಕು. ಓಕೆ, ನೀವು ರೆಡಿ ಮಾಡೋವಾಗ ನಿಮ್ಮ ಕೈಯಿಂದ ನೀವು ಇಮೇಜ್ನ ಆ್ಯಡ್ ಮಾಡ್ಕೋದಿ. ಇವಾಗ ನಾನು ಸದ್ಯಕ್ಕೆ ಎಕ್ಸಾಂಪಲ್ಗಾಗಿ ಈ ರೀತಿ 4 images ಮೂಲಕ ತೋರಿಸ್ತೀನಿ. ಇಷ್ಟು ಮಾಡಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸೇಮ್ ಇದೇ ರೀತಿ ಮುಂದೆ ಕೂಡ ಎಲ್ಲ ಸೇಮ್ ಇಮೇಜ್ಗಾನೇ ಆ್ಯಡ್ ಮಾಡ್ಕೋದಿ. ಹಾಗೆ ಇಲ್ಲಿ 2 images ನಾನು ಸೇಮ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಹಾಗೆ ಇಲ್ಲಿ ಡಬಲ್ ಬುಕ್ ಮಾರ್ಕ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಯಾರು ಡಬಲ್ ಇಮೇಜ್ನ ಆ್ಯಡ್ ಮಾಡೋಕೆ ಹೋಗ್ಬಿಡಿ, ಡಬಲ್ ಬುಕ್ ಮಾರ್ಕ್ ಹತ್ರ ಒಂದೇ ಇಮೇಜ್ನ ಆ್ಯಡ್ ಮಾಡಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ಒಂದೇ ಇಮೇಜ್ನ ಆ್ಯಡ್ ಮಾಡಬೇಕು. ಆದರೆ ಇಲ್ಲಿ 2 shake effects ಈ 2 images ಬೇರೆ ಇದೆ, ನೀವು ಪ್ರಿವ್ಯೂಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಓಕೆ, ಹಾಗಾಗಿ ಈ 2 images ನಾನು ಫಸ್ಟ್ಗೆ ಎಕ್ಸಾಂಪಲ್ ತೋರಿಸಿದ್ದೀನಿ ನೋಡಿ. ಈ 2 images ಈ ರೀತಿ ಹಿಂದೆ ಬರೋ ಎಫೆಕ್ಟ್ ಇದೆ, ಅದನ್ನ ನಾನು ಶೇಕ್ ಎಫೆಕ್ಟಲ್ಲಿ ಕೊಟ್ಟಿರ್ತೀನಿ. ನೀವೇನು ಪ್ರಾಬ್ಲಮ್ ನಿಮಗೇನು
ಓಕೆ ಓಪನ್ ಮಾಡ್ಕೊಂಡ್ಬಿಟ್ಟು ಆಗ ನೀವು ಇಲ್ಲಿ ಫಸ್ಟ್ ಇಮೇಜ್ ಇದೆ, ಅದಾದಮೇಲೆ ಸೆಕೆಂಡ್ ಇಮೇಜ್ ಇದೆ. ಈ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ 3 ಡಾಟ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಒಂದು ಸ್ಟೆಪ್ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಬುಕ್ ಮಾರ್ಕ್ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವು ಏನು ಮಾಡಿ ಅಂದರೆ ಇಲ್ಲಿ ಫಸ್ಟ್ ಇಮೇಜ್ 10.10 ಸೆಕೆಂಡ್ಗೆ ಸ್ಟಾರ್ಟ್ ಆಗುತ್ತಲ್ಲ, ಈ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ಇರುತ್ತೆ ಪೇಸ್ಟ್ ಮಾಡಿ. ಓಕೆ ಪೇಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ, ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಮತ್ತೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ಗೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇರುತ್ತೆ ಪೇಸ್ಟ್ ಮಾಡಿ. ಓಕೆ ಅದೇ ರೀತಿ ಇಲ್ಲಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಏನೂ ಟೆನ್ಷನ್ ತೊಗೋ ಅವಶ್ಯಕತೆ ಇಲ್ಲ. ಮತ್ತೆ 3rd ಇಮೇಜ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇಮ್ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ಎಂಡ್ವರೆಗೂ ಸೇಮ್ ಇದೇ ರೀತಿ ಇಮೇಜ್ನ ಆ್ಯಡ್ ಮಾಡಿ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಿ. ಆದರೆ ಇಲ್ಲಿ ನೆಕ್ಸ್ಟ್ ನಾನು ಹೇಳ್ದಲ್ಲ ಆಗಲೇ ಡಬಲ್ ಬುಕ್ ಮಾರ್ಕ್ ಆ್ಯಡ್ ಮಾಡಿದ್ದೀನಿ, ಇಲ್ಲಿ 2 ಇಮೇಜ್ ಬರುತ್ತೆ ಅಂತ. ಈ 2 ಇಮೇಜ್ಗಳಿಗೆ ಮಾತ್ರ ನೀವು ಏನು ಮಾಡಿ ಅಂದರೆ ಇಲ್ಲಿ ಸೇಕ್ರೆಡ್ ಪ್ರಿಸೆಟಲ್ಲಿ ಸೆಕೆಂಡ್ ಎಫೆಕ್ಟ್ ಇದೆ ನೋಡಿ, ಈ ಸೆಕೆಂಡ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಈ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾನು ಈ ಡಬಲ್ ಬುಕ್ ಮಾರ್ಕ್ ಆ್ಯಡ್ ಮಾಡಿರೋ ಪ್ಲೇಸಲ್ಲಿ 2 ಇಮೇಜ್ ಏನು ಬರುತ್ತೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿ. ಇವಾಗ ಆಲ್ರೆಡಿ ಪೇಸ್ಟ್ ಇದೆ, ನಾನು ಮತ್ತೊಂದು ಸಲ ಪೇಸ್ಟ್ ಮಾಡಲ್ಲ, ಆದರೆ ನೀವು ಇರುತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ ಎಷ್ಟು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗಿ ನಿಮ್ದು ಏನಾದರೂ ಇರ್ತಿ ಲೋಗೋ ಇದ್ರೆ ಲೋಗೋನ ಆ್ಯಡ್ ಮಾಡ್ಕೋಬೋದು. ಲೋಗೋನ ಯಾರಿಗೆ ಇರ್ತಿ ರೆಡಿ ಮಾಡೋದು ಗೊತ್ತಿಲ್ಲ ಅವರಿಗೆ, ನಾನು ಆಲ್ರೆಡಿ ಹಿಂದೆ ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ನ ಚೆಕ್ ಮಾಡಿ ವೀಡಿಯೋ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಮತ್ತಷ್ಟು ಕನ್ನಡದಲ್ಲಿ ವೀಡಿಯೋ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.